ಇತ್ತೀಚೆಗಷ್ಟೇ ಈ ಪೈಲಟ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಭಾರೀ ಸುದ್ದಿ ಆಗ್ತಿದೆ. ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ಸಾವಿರಾರು ಅಡಿ ಎತ್ತರದ ವಿಮಾನವನ್ನ ಗಾಳಿಯಲ್ಲಿ ಹಾರಿಸ್ತಾ ಇರೋದನ್ನ ನೋಡಬಹುದು. ಅಷ್ಟರಲ್ಲಿ ವಿಮಾನದ ಇಂಜಿನ್ ಸ್ಥಗಿತವಾಗುತ್ತೆ. ಆಗ ಬುದ್ಧಿವಂತಿಕೆಯಿಂದ ಪೈಲಟ್ನ ಅಪಾಯಕಾರಿ ನಿರ್ಧಾರ ಆತನ ಜೀವವನ್ನ ಉಳಿಸಿದೆ. ವಿಡಿಯೋದಲ್ಲಿ ಪೈಲಟ್ ವಿಮಾನದ ಇಂಜಿನ್ ಅನ್ನು ಸರಿಪಡಿಸೋದಕ್ಕೆ ಗಾಳಿಯಲ್ಲಿ ವಿಮಾನದಿಂದ ನಿರ್ಗಮಿಸ್ತಾ ಇರೋದನ್ನು ನೋಡಬಹುದು. ವಿಮಾನದಿಂದ ನಿರ್ಗಮಿಸುವ ಮೊದಲು ಪೈಲಟ್ ತನ್ನನ್ನು ಸುರಕ್ಷಿತವಾಗಿ ತನ್ನ ದೇಹಕ್ಕೆ ಹಗ್ಗವನ್ನು ಕಟ್ಕೊಳ್ತಾನೆ. ನಂತರ ಪೈಲಟ್ ವಿಮಾನದ ಬಾಗಿಲು ತೆರೆದು ಹೊರಗೆ ಹೋಗಿ ವಿಮಾನದ ಪ್ರೊಪೆಲ್ಲರನ್ನು ಕೈಯಿಂದ ಚಲಾಯಿಸುವುದಕ್ಕೆ ಟ್ರೈ ಮಾಡ್ತಾನೆ. ಈ ಮಧ್ಯೆ ಪ್ರೊಪೆಲ್ಲರ್ಗಳು ಚಲಿಸೋದಕ್ಕೆ ಶುರುವಾಗುತ್ತೆ. ಹಾಗೆ ವ್ಯಕ್ತಿ ಸುರಕ್ಷಿತವಾಗಿ ವಿಮಾನದಲ್ಲಿ ಹಿಂತಿರುಗಿದ್ದಾನೆ. ಇಂಟರ್ನೆಟ್ನಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಶಾಕ್ ಆಗಿದ್ದಾರೆ. ಈ ವಿಡಿಯೋ ಇಲ್ಲಿ ತನಕ ಲಕ್ಷಾಂತರ ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ 10,000 ಹೆಚ್ಚು ಮಂದಿ ಈ ವಿಡಿಯೋವನ್ನು ಲೈಕ್ ಮಾಡಿದ್ದು, ವಿಡಿಯೋ ನೋಡಿದ ಬಳಕೆದಾರರು ಕೂಡ ಅಚ್ಚರಿಯಿಂದ ಕಮೆಂಟ್ ಮಾಡ್ತಿದ್ದಾರೆ.